ಹಲೋ ಸ್ನೇಹಿತರೆ, ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ, ಸುಸ್ವಾಗತ. ಮಹಾನ್ ದೇಶಭಕ್ತ, ರಾಕೆಟ್ ವಿಜ್ಞಾನಿಯ ರೋಚಕ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಹರಿಕೋಟದ ಸತೀಶ್ ಧವನ್ ಸ್ಪೇಸ್ ಕೇಂದ್ರದಿಂದ ಗಗನಕ್ಕೆ ಹಾರಿರುವ GSLV ರಾಕೆಟ್ ಸಾವಿರಾರು ಕೆಜಿಯ ಕೃತಕ ಉಪಗ್ರಹವನ್ನು ಭಾರತದ ಉಪಗ್ರಹಗಳು ಏರದಿದ್ದ ಎತ್ತರದ ಪಥಕ್ಕೆ ತಲುಪಿಸುತ್ತದೆ. ಈ ರಾಕೆಟ್ ಸಂಪೂರ್ಣ ದೇಶೀಯ ತಂತ್ರಜ್ಞಾನದ್ದು. ಇಂತಹ ವಿಶೇಷ ತಂತ್ರಜ್ಞಾನವನ್ನು ಹೊಂದಿರುವ ದೇಶಗಳ ಪೈಕಿ USA, ರಷ್ಯಾ, ಜಪಾನ್, ಚೀನಾ, ಫ್ರಾನ್ಸ್, ನಂತರ ಭಾರತವು ಜಗತ್ತಿನ ಆರನೆಯ ರಾಷ್ಟ್ರವಾಗಿದೆ. ಪ್ರಖ್ಯಾತ ವಿಜ್ಞಾನಿ ನಂಬಿ ನಾರಾಯಣನ್ ಅವರ ಪರಿಶ್ರಮದಿಂದಾಗಿ GSLV ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ದೇಶೀಯವಾಗಿ ರೂಪಿಸಿಕೊಳ್ಳಲು ಇಸ್ರೋ ಸುಮಾರು 25 ವರ್ಷಗಳ ಕಾಲ ಸತತ ಪ್ರಯತ್ನ ನಡೆಸಿತು. ಭಾರತ ಈಗ ಕ್ರಯೋಜೆನಿಕ್ ತಂತ್ರಜ್ಞಾನದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಿರುವುದು ಹೆಗ್ಗಳಿಕೆಯ ವಿಚಾರ. ಅತ್ಯಂತ ಕಡಿಮೆ ಉಷ್ಣತೆಯಲ್ಲಿ ಒಂದು ವಸ್ತುವಿನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವ ಭೌತಶಾಸ್ತ್ರದ ವಿಭಾಗವೇ ಕ್ರಯೋಜೆನಿಕ್. ಅತ್ಯಂತ ಕಷ್ಟವಾಗಿರುವ ಈ ತಂತ್ರಜ್ಞಾನದ ಬೆನ್ನು ಹತ್ತಿ ಹೋಗುವುದು ಸುಲಭವಲ್ಲ. ಜಲಜನಕ, ಆಮ್ಲಜನಕಗಳನ್ನು ಅತ್ಯಂತ ಕಡಿಮೆ ಉಷ್ಣತೆಗೆ ಕುಗ್ಗಿಸಿ ವೇಗವಾಗಿ ಆಯಿಸಿ ರಾಕೆಟ್ ಹಾರಿಬಿಡುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳುವುದು ಸುಲಭದ ಮಾತಲ್ಲ. ಇದೇ ಕಾರಣಕ್ಕಾಗಿ ಅಮೇರಿಕಾ, ಚೀನಾ, ಜಪಾನ್, ಫ್ರಾನ್ಸ್ ದೇಶಗಳು ಭಾರತವನ್ನು ಸತಾಯಿಸುತ್ತಿದ್ದವು. ಭೂಸ್ಥಾಯಿ ಬಾಹ್ಯಾಕಾಶದ ಕಕ್ಷೆಗೆ ಉಪಗ್ರಹಗಳನ್ನು ಸೇರಿಸಬೇಕಾದ ಅತ್ಯಂತ ಪ್ರಮುಖ ಕ್ರಯೋಜೆನಿಕ್ ತಂತ್ರಜ್ಞಾನಕ್ಕಾಗಿ ಭಾರತ ರಷ್ಯಾವನ್ನು ಕಾಡಿ ಬೇಡಿದರೂ ಪ್ರಯೋಜನವಾಗಲಿಲ್ಲ. ಸೋವಿಯತ್ ಯೂನಿಯನ್ ಇಬ್ಬಾಗವಾದಾಗ ಒಪ್ಪಂದ ಫಲಿಸಲಿಲ್ಲ. ನಮ್ಮ ಇನ್ಸಾಟ್ ಮೊದಲಾದ ಸಂಪರ್ಕ ಉಪಗ್ರಹಗಳನ್ನು ರಷ್ಯಾಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿನ GSLV ರಾಕೆಟ್ಗಳ ಮೂಲಕ ಹಾರಿಬಿಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಮಗಿತ್ತು. ಆದರೆ ನಂತರದಲ್ಲಿ GSLV ಯಶಸ್ವಿ ಉಡಾವಣೆಯಿಂದ ನಮ್ಮ ಆತ್ಮವಿಶ್ವಾಸ ಜಾಸ್ತಿಯಾಗಿ ವಿಶ್ವ ಮಟ್ಟದಲ್ಲಿ ಸಾಧನೆಯಾಯಿತು. ಇಸ್ರೋ ಬಳಿ ಕ್ರಯೋಜೆನಿಕ್ ಎಂಜಿನ್ ತಂತ್ರಜ್ಞಾನ ಇರಲಿಲ್ಲವೆಂಬುದು ನಿಜ. ಅದಕ್ಕಾಗಿ ಬೇರೆ ದೇಶವನ್ನೇ ಅವಲಂಬಿಸಿತ್ತು. ಕ್ರಯೋಜೆನಿಕ್ ತಂತ್ರಜ್ಞಾನ ಪೂರೈಕೆಗೆ ಇಂದಿನ ಸೋವಿಯತ್ ಒಕ್ಕೂಟದ ಜೊತೆ ಭಾರತ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಸೋವಿಯತ್ ಒಕ್ಕೂಟದ ಪತನದ ನಂತರ ಆ ಒಪ್ಪಂದ ಜಾರಿಗೆ ಬರದಂತೆ ಅಮೇರಿಕ ರಷ್ಯಾದ ಮೇಲೆ ಒತ್ತಡ ಏರಿತು. ಅಣ್ವಸ್ತ್ರಗಳನ್ನು ಹೊಂದಿದ ಭಾರತ ತನ್ನ ಖಂಡಾಂತರ ಕ್ಷಿಪಣಿಗಳಿಗೆ ಕ್ರಯೋಜೆನಿಕ್ ಎಂಜಿನ್ ಬಳಸಬಹುದೆಂದು ಭೀತಿ ಅಮೇರಿಕಕ್ಕೆ ಇದ್ದುದೇ ಅದು ಸತಾಯಿಸಲು ಕಾರಣ. ಕ್ರಯೋಜೆನಿಕ್ ತಂತ್ರಜ್ಞಾನ ದೊರಕದೆ ಇಸ್ರೋ ಪರದಾಡಬೇಕಾಯಿತು. ಆದರೆ 2 ದಶಕಗಳ ಸತತ ಪ್ರಯೋಗಗಳ ಫಲವಾಗಿ ಈ ತಂತ್ರಜ್ಞಾನವನ್ನು ಭಾರತವೇ ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿತು. ಕ್ರಯೋಜೆನಿಕ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಯೋಜೆನಿಕ್ ರಾಕೆಟ್ ತಂತ್ರಜ್ಞಾನದಲ್ಲಿ ಅತಿಯಾಗಿ ತಂಪಾಗಿಸುವ ದ್ರವ ಇಂಧನ ಬಳಸಲಾಗುತ್ತದೆ. ಅತ್ಯಂತ ಶೀತಲಮಯವಾದ ದ್ರವೀಕೃತ ಜಡ ಹೀಲಿಯಂ ಸಾರಜನಕ ಇಂಗಾಲದ ಡೈಆಕ್ಸೈಡ್ ಅನಿಲಗಳನ್ನು ಕ್ರಯೋಜೆನಿಕ್ ಇಂಧನ ಹೊಂದಿರುತ್ತದೆ. ಅದು -183/183°C ತಂಪಾಗಿಸುವ ಆಮ್ಲಜನಕ ಮತ್ತು -253/253°C ತಂಪಾಗಿರಿಸುವ ಜಲಜನಕದ ಇಂಧನ. ಇದು ಭಾರೀ ತೂಕದ ಉಪಕರಣಗಳನ್ನು ಬಾಹ್ಯಾಕಾಶಕ್ಕೆ ತಳ್ಳುವುದಕ್ಕೆ ಅಗತ್ಯವಾದ ಅಪಾರ ಪ್ರಮಾಣ ಶಕ್ತಿಯುಳ್ಳದ್ದು. ಘನ ಇಂಧನ ಉಪಯೋಗಿಸುವ ರಾಕೆಟ್ಗೆ ಹೋಲಿಸಿದರೆ ಈ ಕ್ರಯೋಜೆನಿಕ್ ರಾಕೆಟ್ ತಂತ್ರಜ್ಞಾನ ಬಹಳ ಸಂಕೀರ್ಣವಾದದ್ದು.
ಮೈನಸ್ -253 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯ ದ್ರವ ಜಲಜನಕ ಮತ್ತು -183 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯ ದ್ರವ ಆಮ್ಲಜನಕವನ್ನು ನಿಮಿಷಕ್ಕೆ 4000 ಮತ್ತು 8000 ಆವರ್ತನೆಯಲ್ಲಿ ತಿರುಗುವ ಪಂಪ್ RPM ಮೂಲಕ ಆಯಿಸಿ ಅದು ಉತ್ಪಾದಿಸುವ ಶಕ್ತಿಯಿಂದ ದೂರ ಸಂವೇದಿ ಉಪಗ್ರಹವನ್ನು ಸೆಕೆಂಡ್ಗೆ 10.2 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಗುರುತ್ವಾಕರ್ಷಣೆಯ ಎಲ್ಲ ಬಲಗಳನ್ನು ಮೆಟ್ಟಿ ನಿಲ್ಲುವ ನೂಕು ಬಲದೊಂದಿಗೆ ನವೋಮಂಡಲಕ್ಕೆ ದಾಟಿಸಬೇಕು. GSLV ರಾಕೆಟ್ 49 meters ಎತ್ತರವಿದ್ದು ಘನ ದ್ರವ ಅನಿಲಗಳನ್ನೊಳಗೊಂಡಿದೆ. ಮೊದಲ ಹಂತದಲ್ಲಿ ಘನ ಇಂಧನ 109 seconds ಕಾಲ ಉರಿದು ಅಪಾರವಾದ ಬಲದೊಂದಿಗೆ ರಾಕೆಟನ್ನು ಮೇಲಕ್ಕೆ ಎತ್ತುತ್ತದೆ. ಎರಡನೇ ಹಂತದಲ್ಲಿ ದ್ರವ ಇಂಧನ ಉರಿದು ಹುಟ್ಟಿದ ನೂಕುಬಲ ರಾಕೆಟನ್ನು ಇನ್ನಷ್ಟು ಎತ್ತರಕ್ಕೇರಿಸುತ್ತದೆ. ಮೂರನೇ ಹಂತದಲ್ಲಿ ದ್ರವ ಇಂಧನ ಉರಿದು ಆವಿಯಾಗುತ್ತಿದ್ದಂತೆ ವೇಗವಾಗಿ ತಿರುಗುವ ಪಂಪಿನ ಮೂಲಕ ಉತ್ಪತ್ತಿಯಾಗುವ ಬೆಂಕಿಯ ಬಲದಿಂದ ಮೇಲಕ್ಕೆ ಚಿಮ್ಮುತ್ತದೆ. ದೇಶೀಯವಾಗಿ ತಮಿಳುನಾಡಿನ ಮಹೇಂದ್ರಗಿರಿಯಲ್ಲಿರುವ ಲಿಕ್ವಿಡ್ ಪ್ರಪಲ್ಯನ್ ಸಿಸ್ಟಮ್ಸ್ ಸೆಂಟರ್ನಲ್ಲಿ ತಯಾರಿಸಿರುವ ಕ್ರಯೋಜೆನಿಕ್ ಎಂಜಿನ್ನಲ್ಲಿರುವ ದ್ರವ ಜಲಜನಕ ಮತ್ತು ದ್ರವ ಆಮ್ಲಜನಕಗಳು ನಿಮಿಷಕ್ಕೆ 4000 to 8000 RPM ವೇಗದಲ್ಲಿ ತಿರುಗುವ ಪಂಪಿನ ಮೂಲಕ ಚಿಮ್ಮಿಸಲ್ಪಟ್ಟು ಹುಟ್ಟುವ ಬೆಂಕಿಯಿಂದ ಉತ್ಪತ್ತಿಯಾಗುವ ಬಲದೊಂದಿಗೆ ಏರುತ್ತದೆ. ನಾಲ್ಕನೇ ಹಂತದಲ್ಲಿ ಉಡಾವಣೆಯಾದ 5000 kilo ತೂಕದ ಉಪಗ್ರಹವನ್ನು ನಿಗದಿತ ಕಕ್ಷೆಯಲ್ಲಿ ಇರಿಸುತ್ತದೆ. ವಂದನೆಗಳು ಸ್ನೇಹಿತರೆ. ಮುಂದುವರೆದ ಭಾಗವನ್ನು ಮುಂದೆ ತಿಳಿಸಲಾಗುವುದು. ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.